ಶ್ರೀ ಮುಕ್ತಿನಾಗಾಯ ನಮಃ. ಮನುಕುಲಕ್ಕೆ ವರ ಸೂರ್ಯಕಾಂತಿ. ಸೂರ್ಯಕಾಂತಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಇದು ಬಹಳ ಚಿರಪರಿಚಿತವಾಗಿರ್ತಕ್ಕಂಥದ್ದು ಅಂದರೆ ನಮಗೆ ಈ ಸೂರ್ಯಕಾಂತಿ ಬೀಜದ ಎಣ್ಣೆ. ಆದರೆ ಈ ಸೂರ್ಯಕಾಂತಿ ಗಿಡ ಇದೆಯಲ್ಲ, ಇದು ಸಂಪೂರ್ಣವಾಗಿ ಔಷಧೀಯ ಯುಕ್ತವಾಗಿರ್ತಕ್ಕಂಥದ್ದು. ನಾನಾ ರೀತಿಯ ಚಿಕಿತ್ಸೆಗೆ ಇದನ್ನು ಬಳಕೆ ಮಾಡೋದಕ್ಕೆ ಸಾಧ್ಯವಿರುವಂಥದ್ದು. ಇದರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕೂಡ ಸಾಲದು. ಇದು ಪಾಶ್ಚಿಮಾತ್ಯರು ಮೊದಲುಗೊಂಡು ಎಲ್ಲರೂ ಕೂಡ ಅನೇಕ ಸಾವಿರಾರು ವರ್ಷಗಳಿಂದ ಬಳಕೆಯನ್ನು ಮಾಡ್ತಾ ಇರತಕ್ಕಂತಹದ್ದು ಅಂದರೆ ಈ ಸೂರ್ಯಕಾಂತಿ. ಆದರೆ ಈ ಭಾರತ ದೇಶದಲ್ಲಿ ಬಹಳ ಪುರಾತನವಾಗಿ ಇದನ್ನು ಉಪಯೋಗಿಸ್ತಾ ಬಂದಿರತಕ್ಕಂಥದ್ದು ಈ ಸೂರ್ಯಕಾಂತಿ. ನೋಡಿ, ಇದಕ್ಕೆ ಸೂರ್ಯಕಾಂತಿ ಅಂತ ಹೆಸರಿಟ್ಟಿರೋದೇ ಬಹಳ ವಿಶೇಷ. ಯಾಕೆ ಅಂತ ಹೇಳಿದ್ರೆ, ಸೂರ್ಯ ಬೆಳಿಗ್ಗೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ. ಇದು ಬೆಳಿಗ್ಗೆ ಅರಳುವಾಗ ಸೂರ್ಯನಿಗೆ ಮುಖ ಮಾಡಿಕೊಂಡು ಅದು ಬಹಳ ಸೊಗಸಾಗಿ ಅರಳುತ್ತೆ. ನೋಡೋದಕ್ಕೆ ಬಹಳ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಬಹಳ ಖುಷಿಯನ್ನು ಕೊಡ್ತಕ್ಕಂಥ ಹೂವಾಗಿರುತ್ತೆ. ಸೂರ್ಯ ಹೇಗೆ ತಾನು ಪೂರ್ವದಿಂದ ಪಶ್ಚಿಮಕ್ಕೆ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಬದಲಾಗ್ತಾ ಇರ್ತಾನೆ, ಹಾಗೆ ಸೂರ್ಯಕಾಂತಿ ಹೂವು ಕೂಡ ಅವನು ಯಾವ ಯಾವ ಕಡೆಗೆ ತಿರುಗ್ತಾ ಇರ್ತಾನೆ ತಾನೂ ಕೂಡ ತಿರುಗ್ಕೊಳ್ತಾ ಇರುತ್ತೆ. ಸಂಜೆ ಹೊತ್ತಿಗೆ ಬೆಳಗ್ಗೆ ಪೂರ್ವಾಭಿಮುಖವಾಗಿದ್ದಂತಹ ಸೂರ್ಯಕಾಂತಿ ಹೂವು ಸಂಜೆ ಹೊತ್ತಿಗೆ ಪಶ್ಚಿಮಾಭಿಮುಖವಾಗಿಬಿಡುತ್ತೆ. ಅಂದರೆ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ವಿಶೇಷವಾದ ವಿಷಯ ಅಂತಂದರೆ, ಸೂರ್ಯನ ಶಕ್ತಿಯನ್ನು ಇದು ಹೆಚ್ಚಾಗಿ ಗ್ರಹಿಸಿಕೊಳ್ಳುವಂತಹ ವಿಶೇಷ ಗುಣ ಇರತಕ್ಕಂತಹ ಬೀಜ ಅಂದರೆ ಈ ಸೂರ್ಯಕಾಂತಿ ಹೂವಿನ ಮಧ್ಯಭಾಗದಲ್ಲಿ ಇರತಕ್ಕಂತಹ ಬೀಜಗಳು. ಇದು ಸೂರ್ಯನಲ್ಲಿರುವಂತಹ ಶಕ್ತಿಯನ್ನೆಲ್ಲ ತಾನು ಸಂಗ್ರಹ ಮಾಡಿಕೊಳ್ಳೋದ್ರಿಂದ ಸೂರ್ಯನಲ್ಲಿ ಯಥೇಚ್ಛವಾಗಿ ವಿಟಮಿನ್ ಡಿ ಇದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಅದು ಕೂಡ ಇದರಲ್ಲಿ ಶೇಖರಣೆ ಆಗಿರುತ್ತೆ. ಜೊತೆಗೆ ಸೂರ್ಯನಿಗೆ ಒಂದು ವಿಶೇಷ ಶಕ್ತಿ ಅಂತ ಏನಂತ ಹೇಳಿದ್ರೆ, ಈ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಇರ್ತಕ್ಕಂತಹ ಭಯಂಕರವಾಗಿರುವಂತಹ ರೋಗಾಣುಗಳನ್ನು ನಾಶ ಮಾಡುವಂತಹ ಶಕ್ತಿ ಸೂರ್ಯನಿಗೆ ಮಾತ್ರನೇ ಇರೋದು. ಆದರೆ ಸೂರ್ಯನನ್ನು ಬಿಟ್ಟರೆ ಮತ್ತೊಂದು ಅಂದರೆ ಅದು ಸೂರ್ಯಕಾಂತಿ ಹೂವು. ಈ ಸೂರ್ಯಕಾಂತಿ ಹೂವಿನ ಗಿಡ ಎಲ್ಲಿ ಹಾಕಿರ್ತೀವಿ, ಎಲ್ಲಿ ಬೆಳೆಯುತ್ತೆ, ಅದು ತನ್ನ ಸುತ್ತಮುತ್ತಲ ಇರತಕ್ಕಂತಹ ಪರಿಸರವನ್ನು ಸ್ವಚ್ಛ ಮಾಡುತ್ತೆ. ಸುತ್ತಲೂ ಇರುತ್ತೆ, ಯಾವುದೇ ರೀತಿಯ ರೋಗಪೂರಿತ ರೋಗಾಣುಗಳು ಇಲ್ಲದೇ ಇರೋ ರೀತಿಯಲ್ಲಿ ತಾನು ಜೋಪಾನವನ್ನು ಮಾಡುತ್ತೆ. ಹಾಗಾಗಿ ಅದರ ಹತ್ತಿರದಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಗಳಾಗಲಿ, ಬೇರೆಯ ಒಂದು ಬ್ಯಾಕ್ಟೀರಿಯಾದಿಂದ ವೈರಸ್ಗಳಿಂದ ಬರ್ತಕ್ಕಂತಹ ಸಮಸ್ಯೆ ಬರೋದು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಎಂತಹ ದೊಡ್ಡ ಉಪಕಾರ! ಸೂರ್ಯನಷ್ಟೇ ಉಪಕಾರವನ್ನು ಸೂರ್ಯಕಾಂತಿ ಹೂವು ನಮಗೆ ಮಾಡಿಕೊಡುತ್ತೆ. ಹಾಗಾಗಿ ಇದರ ಒಂದು ಬೆಳೆ ಇರಬಹುದು ಅಥವಾ ಇದನ್ನು ಒಂದು ಗಿಡವನ್ನು ಬೆಳೆಸ್ತಕ್ಕಂಥದ್ದು ಇರಬಹುದು, ಅನೇಕ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಮತ್ತೊಂದು ಏನಂದರೆ, ಸಾಧಾರಣವಾಗಿ ಯಾರಿಗೆ ಆಗಲಿ ಏನಾದರೂ ಸಮಸ್ಯೆಗಳು ಬರುತ್ತೆ ಅಂದರೆ ಈ ಫ್ರೀ ರ್ಯಾಡಿಕಲ್ಸ್ ಅನ್ನುವಂಥದ್ರಿಂದ ಸಾಕಷ್ಟು ರೋಗಪೂರಿತ ರೋಗಾಣುಗಳು ನಮ್ಮ ಶರೀರದಲ್ಲಿ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಇದನ್ನು ಹೋಗಲಾಡಿಸ್ಬೇಕು ಅಂದರೆ ನಮಗೆ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರತಕ್ಕಂತಹ ಆಹಾರ ಪದಾರ್ಥಗಳ ಸೇವನೆ ತುಂಬ ಮುಖ್ಯ ಆಗುತ್ತೆ. ಈ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಇರತಕ್ಕಂತಹ ಪದಾರ್ಥದಲ್ಲಿ ವಿಶೇಷವಾಗಿ ಈ ಸೂರ್ಯಕಾಂತಿಯು ಒಂದು. ಇದರಲ್ಲಿ ವಿಟಮಿನ್ ಇ ಸಮೃದ್ಧವಾಗಿದೆ. ಈ ಸಮೃದ್ಧವಾಗಿರತಕ್ಕಂತಹ ವಿಟಮಿನ್ ಇ ಇರುವ ಈ ಬೀಜವನ್ನಾಗಲಿ, ಈ ಹೂವನ್ನಾಗಲಿ, ಈ ಗಿಡದ ಪತ್ರೆಗಳನ್ನಾಗಲಿ ನಾವು ಸೇವನೆಯನ್ನು ಮಾಡುವುದರ ಮುಖಾಂತರ ಶರೀರದಲ್ಲಿ ವಿಟಮಿನ್ ಇ ಕೊರತೆ ಇರೋದಿಲ್ಲ, ಇದು ಸಮೃದ್ಧವಾಗಿರುತ್ತೆ. ಇದು ಸಮೃದ್ಧವಾಗಿರೋದ್ರಿಂದ ಏನಾಗುತ್ತೆ, ಮೆದುಳಿಗೆ ರಕ್ತದ ಪೂರೈಕೆ ಚೆನ್ನಾಗಾಗತ್ತೆ, ಮೆದುಳು ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ, ನರ ದೌರ್ಬಲ್ಯದಂತಹ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಕೊಲೆಸ್ಟ್ರಾಲ್ ಉತ್ಪತ್ತಿ ಹೆಚ್ಚಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಏನು ಕರಿತೀವಿ ಅದು ಹೆಚ್ಚು ಉತ್ಪತ್ತಿ ಆಗದೇ ಇರೋ ರೀತಿಯಲ್ಲಿ ಇದು ನಮಗೆ ಸಹಾಯವನ್ನು ಮಾಡುತ್ತೆ. ಎಷ್ಟು ದೊಡ್ಡ ಉಪಕಾರ! ಹಾಗಾಗಿ ಇದರಲ್ಲಿ ಸೋಡಿಯಮ್ಮು ಯಥೇಚ್ಛವಾಗಿದೆ, ಪೊಟ್ಯಾಷಿಯಮ್ಮು ಯಥೇಚ್ಛವಾಗಿದೆ, ವಿಟಮಿನ್ ಎ ಇದೆ, ಸಿ ಇದೆ, ಡಿ ಇದೆ, ಇ ಅನ್ನುವಂಥದ್ದು ತುಂಬ ವಿಶೇಷವಾಗಿದೆ. ಹಾಗಾಗಿ ಇದು ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬ ಉತ್ತಮವಾಗಿರ್ತಕ್ಕಂಥದ್ದು, ಚರ್ಮವನ್ನು ತುಂಬ ಸೊಗಸಾಗಿ ನೋಡಿಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು, ಹೃದಯದ ಸಂರಕ್ಷಣೆಯನ್ನು ತುಂಬ ಚೆನ್ನಾಗಿ ಮಾಡ್ತಕ್ಕಂಥದ್ದು, ಮತ್ತು ರಕ್ತನಾಳಗಳಲ್ಲಿ ರಕ್ತವು ಪ್ರವಹಿಸೋದಕ್ಕೆ ಸುಲಭ ಸಾಧ್ಯವಾಗುವಂಥದ್ದು,
ಮಧ್ಯ ಮಧ್ಯದಲ್ಲಿ ಎಲ್ಲಿಯೂ ಕೂಡ ಈ ಒಂದು ಕೊಬ್ಬಿನ ಅಂಶ ಶೇಖರಣೆ ಆಗದಿರಾ, ರಕ್ತ ಸುಲಭವಾಗಿ ರೀತಿಯ ಸುಲಲಿತವಾಗಿ ಹರಿದಾಡೋದಕ್ಕೆ ಸಾಧ್ಯವಾಗೋದ್ರಿಂದ ರಕ್ತದ ಒತ್ತಡದಂತಹ ಸಮಸ್ಯೆ ಕೂಡ ಬರದೇ ಇರೋ ರೀತಿಯಲ್ಲಿ ಜೋಪಾವನವನ್ನು ಮಾಡುವುದರಲ್ಲಿ ಈ ನಮ್ಮ ಸೂರ್ಯಕಾಂತಿ ನಮಗೆ ಹೆಚ್ಚಿನ ಸಹಾಯವನ್ನು ಮಾಡುತ್ತೆ. ಸೂರ್ಯಕಾಂತಿ ಎಣ್ಣೆ ನಾವು ಇತ್ತೀಚೆಗೆ ಬಳಸ್ತಾ ಇರತಕ್ಕಂತಹ ಈ ಎಣ್ಣೆಯಲ್ಲಿ ಏನೂ ಇರೋದಿಲ್ಲ. ಇದನ್ನು ರಿಫೈನ್ ಮಾಡಬೇಕು ಅಂತ ಹೇಳಿ ಎಲ್ಲವನ್ನು ರಿಫೈನ್ ಮಾಡಿ ಮಾಡಿ ಎಲ್ಲ ತೆಗೆದುಬಿಟ್ಟಿರ್ತಾರೆ. ಬಹಳ ತಿಳಿಯಾಗಿ ನಮಗೆ ಎಣ್ಣೆಯನ್ನು ಮಾತ್ರ ನಮಗೆ ಸಿಕ್ಕುವಂಥದ್ದು. ಆದರೆ ಸರಿಯಾದ ರೀತಿಯಲ್ಲಿ ತಯಾರು ಮಾಡಿರ್ತಕ್ಕಂತಹ ಸೂರ್ಯಕಾಂತಿ ಬೀಜದ ಎಣ್ಣೆಯ ಬಳಕೆಯಿಂದ ತುಂಬ ಲಾಭ ಇದೆ. ಸರಿಯಾಗಿ ಅದನ್ನು ಬಳಸ್ಕೊಳ್ಬಹುದಾಗಿದೆ. ಇನ್ನು ಯಾರಿಗಾದರೂ ಕೂಡ ಕಿವಿ ತುಂಬ ನೋವು ಬರ್ತಾ ಇದೆ ಅಂದರೆ ಕೇವಲ ಇದರ ಎರಡು ಎಲೆ ತಗೊಂಡು ಜಜ್ಜಿ ರಸವನ್ನು ಎರಡೆರಡು ಹನಿ ಕಿವಿಗೆ ಹಾಕ್ಕೊಂಡ್ರೆ ಕಿವಿ ನೋವು ಹೊರಟೋಗುತ್ತೆ. ಮೈಗ್ರೇನ್ ಯಾರಿಗಾದ್ರು ಬರ್ತಾ ಇದೆ ಅಂದರೆ ಇದೇ ಎಲೆಯನ್ನು ಚೆನ್ನಾಗಿ ಜಜ್ಜಿ ಅದರ ಕಲ್ಕವನ್ನು ಹಣೆಗೆ ಪಟ್ಟಾಕೊಳ್ಳೋದ್ರಿಂದ ಎಂತಹದೇ ಸಿಡಿತಾ ಇರತಕ್ಕಂತಹ ತಲೆನೋವು ಕೂಡ ಅದು ಕಡಿಮೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮೂಲವ್ಯಾಧಿಯಂತಹ ಸಮಸ್ಯೆಗೆ ಕೂಡ ಇಡೀ ಗಿಡದ ಬೇರು ಕಡ್ಡಿ ಮತ್ತು ಎಲೆ ಎಲ್ಲವನ್ನೂ ಸೇರಿಸಿ ಪುಡಿ ಮಾಡಿಟ್ಕೊಂಡು ಅದನ್ನು ಕಷಾಯವನ್ನು ಮಾಡಿ ಸೇವನೆ ಮಾಡೋದರಿಂದ ಕೂಡ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಇನ್ನು ಇದರ ಬೀಜ ಆಗಲೇ ಹೇಳಿದೆ, ಈ ಬೀಜವನ್ನು ನಾವು ಆ ಬೀಜ ನಮಗಿವಾಗ ಸುಲಭವಾಗಿ ಗ್ರಂಥಿಗೆ ಹಣ್ಣುಗಳಲ್ಲಿ ಸಿಕ್ಕೂ ಸಿಕ್ಕತ್ತೆ, ಅದಕ್ಕೇನು ನೀವೇನು ಕಷ್ಟಪಡಬೇಕಾಗಿಲ್ಲ. ಅದರ ಮೇಲ್ಪದರದ ಹೊಟ್ಟನ್ನು ತೆಗೆದಿರ್ತಕ್ಕಂತಹ ಈ ಬೀಜವನ್ನು ತಂದಿಟ್ಕೊಂಡು ಇದನ್ನು ನಾವು ಸುಮ್ಮನೆ ಹುರಿದು ಪುಡಿಯನ್ನು ಮಾಡಿ ಪ್ರತಿನಿತ್ಯದಲ್ಲಿ ಒಂದು ಚಮಚದಷ್ಟು ಈ ಪುಡಿಯನ್ನು ಸೇವನೆಯನ್ನು ಮಾಡ್ತಾ ಬಂದಿದ್ದೆ ಆದರೆ ಬೇಕಾದಷ್ಟು ಸಮಸ್ಯೆಗಳಿಗೆ ಇದು ಒಳ್ಳೆಯ ಉಪಚಾರ. ಚರ್ಮ ಸೊಗಸಾಗಿರೋದಕ್ಕೆ ಸಾಧ್ಯವಾಗುತ್ತೆ, ಚರ್ಮದಲ್ಲಿ ಕಾಂತಿ ಹೆಚ್ಚಾಗುತ್ತೆ, ದೋಷಗಳೇನಾದರೂ ಇದ್ದರೆ ಹೋಗುತ್ತೆ, ರಕ್ತದಲ್ಲಿ ಇರ್ತಕ್ಕಂತಹ ಏನಾದರೂ ಮಲಿನತೆ ಅಂದರೆ ರಕ್ತ ದೋಷದಿಂದ ಬರುವಂತಹ ಸಮಸ್ಯೆಗಳು ಆ ರಕ್ತವನ್ನು ಶುದ್ಧೀಕರಿಸುವಂತಹ ಕೆಲಸವನ್ನು ಮಾಡಿಕೊಡುತ್ತೆ. ಹಾಗಾಗಿ ಈ ಇದರಿಂದ ಬರುವಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುವಂಥದ್ದು. ಇನ್ನು ತುಂಬ ಸ್ಥೂಲಕಾಯರಿರ್ತಕ್ಕಂಥವ್ರಿಗೆ ಕೊಬ್ಬಿನ ಅಂಶವನ್ನು ಸುಲಭವಾಗಿ ಕರಗಿಸ್ಕೊಳ್ಳೋದಕ್ಕೆ ಈ ಸೂರ್ಯಕಾಂತಿ ಬೀಜ ನಮಗೆ ಸಹಾಯವನ್ನು ಮಾಡುತ್ತೆ. ಇದರಲ್ಲಿ ವಿಪರೀತವಾದಂತಹ ಶಕ್ತಿ ಇದೆ, ಆದರೆ ಕ್ಯಾಲೋರಿಗಳು ಕಡಿಮೆ ಇದೆ. ಎಂಥ ವಿಶೇಷ ನೋಡಿ, ನಾವು ತುಂಬ ವಿಪರೀತವಾದಂತಹ ಶಕ್ತಿ ಇರುವಂತಹ ಪದಾರ್ಥಗಳಲ್ಲಿ ಕ್ಯಾಲೋರಿಗಳು ಕೂಡ ತುಂಬ ಜಾಸ್ತಿ ಇರುತ್ತೆ, ಆದರೆ ಇದರಲ್ಲಿ ಕ್ಯಾಲೋರೀಸ್ ಕಮ್ಮಿ ಇದೆ, ಶಕ್ತಿ ಯಥೇಚ್ಛವಾಗಿದೆ. ಹಾಗಾಗಿ ಮಕ್ಕಳಿಗೂ ಅಷ್ಟೇ, ಸಣ್ಣ ಪುಟ್ಟ ಮಕ್ಕಳಿಗೆ ಸುಮ್ಮನೆ ಒಂದಿಷ್ಟು ಸ್ವಲ್ಪನೇ ತುಪ್ಪ ಹಾಕಿ ಈ ಬೀಜ ಹಾಕಿ ಹುರಿದು ಬಿಡಿ, ಚೂರು ಉಪ್ಪು ಮೆಣಸುಕಾಳಿನ ಪುಡಿ ಎರಡು ಹಾಕಿ ಕೊಟ್ಬಿಡಿ, ತಿನ್ನೋದಕ್ಕೆ ಸೊಗಸಾಗಿರುತ್ತೆ. ಮಕ್ಕಳು ಖುಷಿಯಾಗಿ ಒಂದೊಂದು ಕಾಳನ್ನು ಬಾಯಿಗೆ ಹಾಕ್ಕೋತಾರೆ, ಅದರಿಂದಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ವಿಟಮಿನ್ ಡಿ ಅಂತಹ ಕೊರತೆ ಬರೋದಿಲ್ಲ. ಅದರಿಂದ ಬರಬಹುದಾದಂತಹ ಮೂಳೆಯ ಸವಕಳಿ ಇರಬಹುದು, ಮೂಳೆಯಿಂದ ಬರತಕ್ಕಂತಹ ಬೆನ್ನು ನೋವು ಕಾಲು ನೋವುಗಳು ಇದೆಲ್ಲವನ್ನು ಕೂಡ ಬರದೇ ಇರೋ ರೀತಿಯಲ್ಲಿ ಮಕ್ಕಳನ್ನು ಜೋಪಾನವಾಗಿ ನಾವು ನೋಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗುವಂಥದ್ದು. ಎಲ್ಲವೂ ಕೂಡ ನಾವು ಬಳಕೆ ಮಾಡುವಂತಹ ಆಹಾರದ ಮುಖಾಂತರ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ಜೋಪಾನ ಮಾಡ್ಕೋಬೇಕು ಅಂದರೆ ನಮ್ಮ ಪ್ರಕೃತಿಯಲ್ಲಿರುವಂತಹ ಪದಾರ್ಥಗಳನ್ನು ಸರಿಯಾಗಿ ಸದ್ಬಳಕೆಯನ್ನು ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಸೂರ್ಯಕಾಂತಿ ನಮಗೆ ತುಂಬ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಕಣ್ಣಿನ ಸಮಸ್ಯೆ, ಮೂಳೆಯ ಸಮಸ್ಯೆ, ಚರ್ಮದ ಸಮಸ್ಯೆ, ಹೃದಯದ ಸಮಸ್ಯೆ, ಮೂಲವ್ಯಾಧಿಯಂತಹ ಸಮಸ್ಯೆ, ಮಲಬದ್ಧತೆಯ ಸಮಸ್ಯೆ, ಯಾಕೆ ಅಂದರೆ ಇದರಲ್ಲಿ ವಿಶೇಷವಾಗಿ ನಾರಿನ ಅಂಶ ಯಥೇಚ್ಛವಾಗಿದೆ. ನಾರಿನ ಅಂಶ ಇದೆ, ಸೆಲೆನಿಯಂ ಇದೆ, ಮತ್ತು ಇದರಲ್ಲಿ ಪೊಟ್ಯಾಷಿಯಂ ಇದೆ, ಮ್ಯಾಂಗನೀಸ್, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಕಬ್ಬಿಣ ಮತ್ತು ರಂಜಕ ಎಲ್ಲವೂ ಕೂಡ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅವೆಲ್ಲವೂ ಇದೆ. ಹಾಗಾಗಿ ಸೂರ್ಯಕಾಂತಿಯ ಬೀಜವನ್ನು ನಾವು ಕನಿಷ್ಠ ಪಕ್ಷ ಬೀಜವನ್ನು ತಂದು ಬಳಕೆಯನ್ನು ಮಾಡೋದಕ್ಕೆ ಯಾವುದೇ ರೀತಿ ಕಷ್ಟವಿಲ್ಲ. ಆದರೆ ಇದರಲ್ಲಿ ಗಿಡದಿಂದ ನಾವು ಮಾಡಬಹುದಾದ ಚಿಕಿತ್ಸೆಯನ್ನು ಸರಿಯಾದವರ ಒಂದು ಮಾರ್ಗದರ್ಶನ ಇಲ್ದಿರ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಇದನ್ನು ಮಾತ್ರ, ಬೀಜವನ್ನು ಮಾತ್ರ ನೀವು ಧಾರಾಳವಾಗಿ ಬಳಸಬಹುದು. ಏನು ಯಾವುದೇ ರೀತಿಯ ಭಯವಿಲ್ಲ, ಅಡ್ಡ ಪರಿಣಾಮವಿಲ್ಲ, ಉಪಯೋಗಿಸೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಈ ಸೂರ್ಯಕಾಂತಿ ನೋಡೋದಿಕ್ಕೂ ಸೊಗಸು, ಅದರ ಬಣ್ಣವೂ ಸೊಗಸು, ಅದರಿಂದ ಆರೋಗ್ಯವೂ ಕೂಡ ಲಭಿಸುವಂಥದ್ದು. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಎಲ್ರಿಗೂ ಶೇರ್ ಮಾಡಿ, ಮತ್ತು ಅವರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ.
ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.